ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಈ ದಿನದ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ ಪ್ರಥಮ ಪಿ ಯು ಸಿಯ ಆರನೆಯ ಪದ್ಯಪಾಠವಾದಂತಹ ಶಿಶು ಮಕ್ಕಳಿಗೆ ಒಲಿದ ಮಾದೇವ, ಇದೊಂದು ಜನಪದ ಕಾವ್ಯವಾಗಿದ್ದು ಪದ್ಯವನ್ನು ಓದುವುದರ ಮೂಲಕ ಪದ್ಯದ ಸಾರಾಂಶವನ್ನು, ಜಾನಪದ ಕಾವ್ಯ ಎಂದರೆ ಏನು ಹಾಗೂ ಜನಪದ ಕಾವ್ಯದ ಬಗ್ಗೆ ಹಿನ್ನೆಲೆಯನ್ನು ಕೂಡ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮಲೆಯ ಮಾದೇಶ್ವರ ಮಹಾಕಾವ್ಯದಲ್ಲಿ ಒಟ್ಟು 14 ಕಥಾಭಾಗಗಳು ಇವೆ. ಒಂದೊಂದು ಕಥಾಭಾಗವನ್ನು ಒಂದೊಂದು ಸಾಲು ಎಂದು ಕರೆಯುತ್ತಾರೆ. ಒಂದೊಂದು ಸಾಲಿನಲ್ಲಿ ಅನೇಕ ಭಾಗ ಅಥವಾ ಕವಲುಗಳಿದ್ದು ಅವನ್ನು ಕವಟ್ಲು ಎಂದು ಕರೆದಿದ್ದಾರೆ. ಸಂಕಮ್ಮನ ಮಕ್ಕಳಾದ ಕಾರಯ್ಯ ಬಿಲ್ಲಯ್ಯರನ್ನ ಮಾದೇಶ್ವರ ತನ್ನ ಶಿಶು ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾನೆ. ಅವರನ್ನು ಪರೀಕ್ಷೆಗೆ ಒಡ್ಡಿದ ಸಂದರ್ಭ ಇದಾಗಿದೆ ಈ ಪದ್ಯಭಾಗದ ಸಾರಾಂಶವಾಗಿದೆ. ಇಲ್ಲಿ ಡಾಕ್ಟರ್ ಪಿ ಕೆ ರಾಜಶೇಖರ, ಇವರ ಕಾಲ 1947. ಇವರೊಬ್ಬ ಪ್ರಸಿದ್ಧ ಜಾನಪದ ತಜ್ಞರು. ಪಿರಿಯಾಪಟ್ಟಣದಲ್ಲಿ ಜನಿಸಿದ ಇವರು ಜನಪದ ಮಹಾಕಾವ್ಯಗಳಾದ ಮಲೆಯ ಮಾದೇಶ್ವರ, ಜನಪದ ಮಹಾಭಾರತ, ಜನಪದ ರಾಮಾಯಣ, ಪಿರಿಯಾಪಟ್ಟಣ ಕಾಲಗ, ಬೆಟ್ಟದ ಚಾಮುಂಡಿ ಮುಂತಾದ ಕೃತಿಗಳನ್ನು ಸಂಪಾದಿಸಿದ್ದಾರೆ. ನಾವು ಇಲ್ಲಿ ಮಲೆಯ ಮಹಾದೇಶ್ವರನ ಮಹಾಕಾವ್ಯವನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಇನ್ನು ಪದ್ಯದಲ್ಲಿ ಬಂದಿರುವ ಪದಗಳ ಅರ್ಥ. ಮೂಡಲ ಅಂದರೆ ಪೂರ್ವ ದಿಕ್ಕು, ಯೋಗ ಅಂದರೆ ಯೋಗ, ಹೊರಗು ಅಂದರೆ ಮಲಗು, ಬ್ಯಾಡರ ಅಂದರೆ ಬೇಡರ, ಶಿಶು ಅಂದರೆ ಮಕ್ಕಳು, ಶಿಷ್ಯರು ಅಂದರೆ ಶಿಷ್ಯರು, ಗಳಿಗೆ ಅಂದರೆ ಗಳಿಗೆ, ಕ್ಷಣ ಅಂದರೆ ದೇವೇಂದ್ರನ ಪ್ರತಿ ಅಂದರೆ ಇಂದ್ರ, ವಾಸುದೇವ ಅಂದರೆ ವಾಸುದೇವ ವಿಷ್ಣು, ತಿರಿಯೋಂಗೆ ಅಂದರೆ ತಿರುಗುವಂತೆ, ಕಳಗು ಅಂದರೆ ಕಲಹು, ಕೆಂಡಗಣ್ಣಯ್ಯ ಅಂದರೆ ಕೆಂಡದಂತಹ ಕಣ್ಣುಳ್ಳವನು ಎಂದರ್ಥ, ಮಾದೇಶ್ವರ ಎಂಬರ್ಥ, ಶಿಲ್ಲು ಅಂದರೆ ಸಿಡಿಲು, ಕಾರ್ಗತ್ತಲು ಅಂದರೆ ಕಗ್ಗತ್ತಲೆ, ರಭಸ ಅಂದರೆ ರಭಸ, ಬ್ಯಾಡುಗಂಪನ ಅಂದರೆ ಕಂಪನ ಬೇಡರು ವಾಸಿಸುತ್ತಿದ್ದಂತಹ ಪ್ರದೇಶ, ಮೊಖ ಅಂದರೆ ಮೊಗ, ಮೂಲೋಕ ಮೇಲೋಕ ಅಂದರೆ ಸ್ವರ್ಗ, ಹೊತ್ಕೊಂಡು ಅಂದರೆ ಹೊತ್ತುಕೊಂಡು. ಇದು ಪದ್ಯದಲ್ಲಿ ಬಂದಿರುವಂತಹ ಕಠಿಣ ಪದಗಳು ಅಥವಾ ಹೊಸ ಪದಗಳು. ಇನ್ನು ಕಥೆಯ ಹಿನ್ನೆಲೆಯನ್ನು ನೋಡೋಣ. ಪೂರ್ವ ಕಥೆಯನ್ನು, ಸಂಕಮ್ಮ ಎಂಬುವಳು ಸೋಲಿಗರ ನೀಲಪ್ಪನನ್ನು ಮದುವೆಯಾಗುತ್ತಾಳೆ. ನೀಲಪ್ಪ ತನ್ನ ಪತ್ನಿ ಸಂಕಮ್ಮನನ್ನು ಕರೆದುಕೊಂಡು ಮೂಡಲ ಮನೆಯ ಕಾಡಿಗೆ ಬರುತ್ತಾನೆ. ಅಲ್ಲಿ ಒಂದು ಗುಡಿಸಿಲನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿರುತ್ತಾನೆ. ಒಮ್ಮೆ ತನ್ನ ಹೆಂಡತಿಯನ್ನು ಗುಡಿಸಿಲಲ್ಲಿ ಬಿಟ್ಟು ಬೇಟೆಗೆಂದು ವಜ್ರದ ಮಲೆಕಾನಿಗೆ ಹೋಗುವಾಗ, ವಜ್ರದ ಮಲೆಕಾನಿಗೆ ಅಂದರೆ ವಜ್ರದ ಒಂದು ಅರಣ್ಯಕ್ಕೆ, ಆ ಕಾಡಿನ ಮಲೆ ಅಂದರೆ ಕಾಡಿಗೆ ಹೋಗುವಾಗ, ತಾನು ಸುಮಾರು 9 ಕಾಲ ಹೆಂಡತಿಯೊಬ್ಬಳನ್ನೇ ಬಿಟ್ಟು ಹೋಗಬೇಕು ಎಂದು ಚಿಂತೆಯನ್ನು ಮಾಡುತ್ತಾನೆ. ಆಗ ಗುಡಿಸಿಲಿನ ಮುಂದೆ 87 ಮಂಡಲಗಳನ್ನು ಬಿಡಿಸಿ ಅಲ್ಲಿ ಒಂದು ಚೀಟಿಯನ್ನು ಬರೆದು ಬಾಗಿಲಲ್ಲಿ ಒಂದು ರಾಕ್ಷಸಿ ಗೊಂಬೆಯನ್ನು ಮಾಡಿಟ್ಟು ಸಂಕಮ್ಮನ ಮೇಲೆ ಸಂಶಯಪಟ್ಟು ಅವಳ ವಸ್ತ್ರಗಳನ್ನು ಕಲಿಸಿ ಸೊಪ್ಪಿನ ಉಡುಗೆಯನ್ನು ತೊಡಿಸಿ ಕೈಕಾಲುಗಳನ್ನು ಕಟ್ಟಿ ಬೇಟೆಗೆ ಹೊರಡುತ್ತಾನೆ. ಹೀಗೆ ಗಂಡ ನೀಡಿದ ಚಿತ್ರಹಿಂಸೆಯಿಂದ ಬೇಸರಗೊಂಡು ದುಃಖಿತಳಾದಂತಹ ಸಂಕಮ್ಮ ತನ್ನ ತಂದೆಯ ಮನೆ ದೇವರಾದಂತಹ ಮಾದಯ್ಯನಲ್ಲಿ ಅಂದರೆ ಶಿವನಲ್ಲಿ ಮೊರೆಯನ್ನು ಇಡುತ್ತಾಳೆ. ನರಲೋಕದಲ್ಲಿ ಯಾರು ಹೆಣ್ಣು ಗೋಳಾಡುತ್ತಿದ್ದಾಳೆ ಎಂದು ತಿಳಿದಂತಹ ಮಾದೇವ ಶಿವ ಮಾರುವೇಷದಲ್ಲಿ ಸಂಕಮ್ಮನ ಗುಡಿಸಿಲ ಬಳಿ ಬಂದು ನೀಲಪ್ಪ ಮಾಡಿದ್ದ ಮಂಡಲಗಳನ್ನು ಮತ್ತು ರಾಕ್ಷಸಿ ಗೊಂಬೆಯನ್ನು ನಾಶ ಮಾಡುತ್ತಾನೆ. ಭಿಕ್ಷೆ ಬೇಡುತ್ತಾನೆ. ಮೈ ಮೇಲೆ ಬಟ್ಟೆ ಇಲ್ಲದ ಕೈಕಾಲುಗಳನ್ನು ಕಟ್ಟಿಸಿಕೊಂಡಿರುವ ಸಂಕಮ್ಮ ಏನೂ ತೋಚದೆ ಕಣ್ಣೀರನ್ನು ಇಡುತ್ತಾಳೆ. ಅವಳ ದುಃಖವನ್ನು ನೋಡಲಾರದೆ ಮಾದೇವ ತನ್ನ ಕೃಪಾ ದೃಷ್ಟಿಯನ್ನು ಬೀರುತ್ತಾನೆ. ಆ ಕೂಡಲೇ ಗುಡಿಸಿಲು 7 ಉಪ್ಪರಿಗೆ ಮನೆಯಾಗುತ್ತದೆ. ಮನೆ ಸಕಲ ಐಶ್ವರ್ಯದಿಂದ ತುಂಬಿ ತುಳುಕುತ್ತದೆ. ಸಂಕಮ್ಮ ರೇಷ್ಮೆ ಸೀರೆ ರವಿಕೆಯ ಆಭರಣಗಳನ್ನು ತೊಟ್ಟು ಆ ಭಾಗ್ಯ ಕೊಟ್ಟಂತಹ ಭಗವಂತನಿಗೆ ಭಿಕ್ಷೆ ನೀಡಲು ಬರುತ್ತಾಳೆ. ಮಾದಪ್ಪ ಬಂಜೆಯ ಕೈಯಲ್ಲಿ ಭಿಕ್ಷೆಯನ್ನು ಪಡೆಯುವುದಿಲ್ಲ ಎನ್ನುತ್ತಾನೆ. ಆಗ ಸಂಕಮ್ಮ ಮಕ್ಕಳ ಫಲ ಕೊಡು ಎಂದು, ಇಲ್ಲವೇ ನಿನ್ನ ಪಾದಗಳಲ್ಲಿ ಪ್ರಾಣ ಬಿಡುತ್ತೇನೆ ಎಂದು ಹೇಳುತ್ತಾಳೆ. ಅದಕ್ಕೆ ಪ್ರತಿಯಾಗಿ ಮಾದೇವ ಮಕ್ಕಳ ಭಾಗ್ಯ ಕೊಟ್ಟರೆ ನನಗೇನು ಕೊಡುವೆ ಎಂದು ಕೇಳಿದಾಗ ಸಂಕಮ್ಮ ಹೆಣ್ಣಾಗಲಿ ಗಂಡಾಗಲಿ ಹುಟ್ಟಿದ 9 ದಿನಕ್ಕೆ ನಿನಗೆ ಭಿಕ್ಷೆ ಕೊಟ್ಟು ಬಿಡುತ್ತೇನೆ ಎಂದು ಭರವಸೆಯನ್ನು ನೀಡುತ್ತಾಳೆ. ಮಾದೇವ ಅಂತೆಯೇ ಆಗಲಿ ಎಂದು ಹರಸುತ್ತಾನೆ. ಅವಳ ರಕ್ಷಣೆಗೆಂದು ಬಿಳಿ ಪಲ್ಲಿಯಾಗಿ ಅಲ್ಲಿಯೇ ಉಳಿಯುತ್ತಾನೆ. ಮಾದಪ್ಪ
ತನ್ನ ಮಾಯೆಯಿಂದ ಬೇಟೆಗೆ ಹೋಗಿದ್ದಂತಹ ನೀಲಪ್ಪ ಬೇಗ ಹಿಂದಿರುಗುವಂತೆ ಮಾಡುತ್ತಾನೆ. ಮರಳಿದ ನೀಲಪ್ಪ ಗುಡಿಸಿಲ ಒಂದು ಜಾಗದಲ್ಲಿ ಉಪ್ಪರಿಗೆ ಅರಮನೆಯನ್ನು ನೋಡಿ ಕೋಪಗೊಳ್ಳುತ್ತಾನೆ. ಸಂಕಮ್ಮನ ಮೇಲೆ ಸಂಶಯಗೊಂಡು ಅವಳನ್ನು ಕೊಲ್ಲಲು ಹೋಗುತ್ತಾನೆ. ಮಾದೇವ ಸಂಕಮ್ಮಳಂತೆಯೇ ಗೊಂಬೆಯನ್ನು ಸೃಷ್ಟಿಸಿ ನೀಲಪ್ಪನ ಮುಂದೆ ಇಡುತ್ತಾನೆ. ನೀಲಪ್ಪನ ಕೋಪ ಅದನ್ನು ಕತ್ತರಿಸಿ ಹಾಕುತ್ತದೆ. ಆಗ ಸಂಕಮ್ಮ ಇದೆಲ್ಲವೂ ತನ್ನ ದೇವರು ಕೊಟ್ಟ ಭಾಗ್ಯ ಎಂದು ಹೇಳುತ್ತಾಳೆ. ಆಗ ದಿನ ಕಳೆದಂತೆ ಸಂಕಮ್ಮಳಿಗೆ ಎರಡು ಗಂಡು ಮಕ್ಕಳು ಜನಿಸುತ್ತವೆ. ಮಾದಪ್ಪ 9ನೇ ದಿನ ಜಂಗಮನಾಗಿ ಭಿಕ್ಷೆ ಬೇಡಿದಾಗ ನೀಲಪ್ಪ ಮಾದಪ್ಪನನ್ನು ಬಡಿಯಲು ಹೋಗುತ್ತಾನೆ. ಮಾದಪ್ಪ ತನ್ನ ಹುಲಿಯನ್ನು ಕರೆದು ನೀಲಪ್ಪನನ್ನು ಬೆದರಿಸುತ್ತಾನೆ. ಕೊನೆಗೆ ನೀಲಪ್ಪ ಶರಣಾಗುತ್ತಾನೆ. ಸಂಕಮ್ಮ ಕೊಟ್ಟ ಮಾತಿನಂತೆ ತನ್ನ ಮಕ್ಕಳಾದ ಕಾರಯ್ಯ ಬಿಲ್ಲಯ್ಯರನ್ನ ಮಾದಪ್ಪನಿಗೆ ಭಿಕ್ಷೆ ನೀಡುತ್ತಾಳೆ. ಅವರಿಬ್ಬರು ಮಾದಪ್ಪನಲ್ಲಿ ಅಪಾರ ಭಕ್ತಿಯನ್ನು ಇಟ್ಟುಕೊಂಡು ಮಾದಪ್ಪನ ಸನ್ನಿಧಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇರುತ್ತಾರೆ. ಇದು ಪೂರ್ವದ ಕತೆ. ಇನ್ನು ಪ್ರಸ್ತುತ ಪಠ್ಯಭಾಗದಲ್ಲಿ ಇರುವಂತಹ ಪದ್ಯವನ್ನು ಆಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿಯೋಣ. ಲಿಂಗ ಲಿಂಗ ಎನ್ನುವರು, ನಿಮ್ಮ ಲಿಂಗವ್ಯಾರು ಬಲ್ಲಾರು? ಸೊಲ್ಲು ಅಂದರೆ ಹೇಳು. ಲಿಂಗ ಲಿಂಗ ಎನ್ನುವರು, ನಿಮ್ಮ ಲಿಂಗ ಯಾವುದು? ಜಾತಿ ಜಾತಿ ಎನ್ನುವರು, ನಿಮ್ಮ ಜಾತಿ ಯಾವುದು? ಇಲ್ಲಿ ಭಕ್ತಿ ಮುಖ್ಯವೇ ಹೊರತು ಲಿಂಗ ಯಾವುದು ಎಂದು ಯಾರೂ ಕೇಳುವುದಿಲ್ಲ. ಮೂಡಲ ಮಲೆಯಲ್ಲಿ ಮಾದೇವ ಏಗದಲ್ಲಿ ತಾವರಗೌರೆ. ಮೂಡಲ ಅಂದರೆ ಪೂರ್ವ ದಿಕ್ಕಿನ, ಮಲೆಯಲ್ಲಿ ಅಂದರೆ ಬೆಟ್ಟದ ಕಾಡಿನಲ್ಲಿ, ಮಾದೇವ ಯೋಗದಲ್ಲಿ ಮಾದೇವ ನೆಲೆಸುವಂತಹ ಜಾಗದಲ್ಲಿ ಈ ಮಕ್ಕಳು ನೆಲೆಸಿದ್ದಾರೆ. ಯಾರು ಮುಂದೆ ನೋಡೋಣ. ಏಗದಲ್ಲಿ ತಾವೊರಗವರೆ, ಏನೆಂದು ಯೋಚನೆ ಮಾಡವರೆ. ಇಲ್ಲಿ ಶಿವ ಯೋಗದಲ್ಲಿ, ಯೋಗ ದೀರ್ಘವಾದ ಯೋಗದಲ್ಲಿ ಮುಳುಗಿದ್ದಾನೆ. ಅವನು ಏನೆಂದು ಯೋಚನೆ ಮಾಡುತ್ತಿದ್ದಾನೆ. ನಿಜ ನೋಡಿ ಕಣ್ಣು ಕೊಟ್ಟಂತೆ ಬ್ಯಾಡರ ಕಣ್ಣಯ್ಯ ಪಡೆದಿವ್ನಿ. ನಿಜ ಏನು ಅಂತಂದರೆ ಕಣ್ಣು ಕೊಟ್ಟಂತೆ ಬ್ಯಾಡರ ಕಣ್ಣಯ್ಯನ ಪಡೆದಿದ್ದೀನಿ, ಬೇಡರ ಮಕ್ಕಳನ್ನು ನಾನು ಪಡೆದಿದ್ದೇನೆ. ಸತ್ಯವಂತೆ ಸಂಕಮ್ಮ ಮಕ್ಕಳು ನಾ ದತ್ತುವಾಗಿ ಪಡೆದಿದ್ದೇನೆ. ಸತ್ಯವಂತೆಯಾದಂತಹ ಸಂಕಮ್ಮನ ಬೇಡರ ಸಂಕಮ್ಮನನ್ನು, ಸಂಕಮ್ಮನ ಮಕ್ಕಳನ್ನು ನಾನು ದತ್ತುವಾಗಿ ಪಡೆದುಕೊಂಡಿದ್ದೇನೆ ಎಂದು ಇಲ್ಲಿ ಶಿವ ಹೇಳುತ್ತಿದ್ದಾನೆ. ಎಷ್ಟೊತ್ತು ಯಾವಾಗಳಿಗೇಳು ಈ ಮಕ್ಕಳು ಬಿಟ್ಟು ಹೋಗದರಲ್ಲ, ಅಂದರೆ ಎಷ್ಟೊತ್ತಲ್ಲೂ ಯಾವತ್ತಲ್ಲೂ ಕೂಡ ನನ್ನ ಭಕ್ತಿಯನ್ನು ಬಿಟ್ಟು ಅವರು ಹೊರ ಹೋಗುವುದೇ ಇಲ್ಲ. ಕಡ್ಡಿ ಹಳ್ಳಕ್ಕೆ ಶಿಶು ಮಕ್ಕಳ ನನಗೆ ಪುಷ್ಪ ತರೋದಕ್ಕೆ ಹೋಗವ್ರೆ. ಕಡ್ಡಿ ಹಳ್ಳಕ್ಕೆ ಶಿಶು ಮಕ್ಕಳು ನನಗೆ ಹೂವನ್ನು ತರೋದಕ್ಕೆ ಹೋಗಿದ್ದಾರೆ. ಇವರು ಮೂರು ಜನರ ಸತ್ಯವ ನಾ ತಿಳೋಬೇಕಂತವ್ರೆ ಮಾದೇವ. ಇವರ ಸತ್ಯವನ್ನು ನಾನು ಪರೀಕ್ಷೆ ಮಾಡಬೇಕು, ಇವರ ಭಕ್ತಿಯನ್ನು ನಾನು ಪರೀಕ್ಷೆ ಮಾಡಬೇಕು ಎಂದವರೇ ಇಲ್ಲಿ ಮಾದೇವ. ಮುಂದೆ ಮಾಯಾದ ಮಳೆಯ ಕರೆದು ನಾ ಮಕ್ಕಳು ಸತ್ಯ ನೋಡಬೇಕು. ಮಾಯಾದ ಮಳೆಯ ಕರೆದು ನಾ ಈ ಮಕ್ಕಳ ಸತ್ಯ ನೋಡಬೇಕು ಎನ್ನುತ್ತಾರೆ ಇಲ್ಲಿ ಶಿವ. ಮಾಯದ ಮಳೆಯನ್ನು ಕರೆದು ನಾನು ಈ ಮಕ್ಕಳ ಸತ್ಯವನ್ನು ನೋಡಬೇಕು ಎಂದು ನಿರ್ಧಾರ ಮಾಡುತ್ತಾನೆ. ದೇವೇಂದ್ರನ ಪತಿಯ ಬಳಿಗೆ ನನ್ನ ಮುದ್ದು ಮಾದೇವ ಬಂದವರೆ. ದೇವೇಂದ್ರನ ಪತಿಯ ಬಳಿಗೆ ನನ್ನ ಮುದ್ದು ಮಾದೇವ ಬಂದಿದ್ದಾನೆ. ಹಳ್ಳ ಕೊಳ್ಳ ತುಂಬಿ ತುಳುಕಾವೆ ಮಾಯಾದ ಮಳೆಯ ಕಳುಗಪ್ಪ. ಮಾಯದ ಮಳೆಗೆ ಹಳ್ಳ ಕೊಳ್ಳ ಎಲ್ಲ ಕೂಡ ತುಂಬಿ ತುಳುಕುತ್ತಿದ್ದಾವೆ. ವಾಸುದೇವನ ಕೂಗಿದರು ನನ್ನ ಮಾಯಕಾರ ಮಾದೇವ. ವಾಸುದೇವ ಮಹಾವಿಷ್ಣುವನ್ನ ಕರೆದರು ನನ್ನ ಮಾಯದ ದೇವ ಮಾದೇವ. ಜಗತ್ತೆಲ್ಲ ಬುಗುರಿ ತಿರುವಿದಂತೆ ಸುಂಟರ ಗಾಳಿಯ ಕಳಗುಪ್ಪ. ಇಲ್ಲಿ ಬಂದಂತಹ ಜೋರಾದಂತಹ ಮಳೆಗೆ ಜಗತ್ತೆಲ್ಲ ಬುಗುರಿಯಂತೆ ತಿರುಗುತ್ತಾ ಇದೆ ಸುಂಟರ ಗಾಳಿಗೆ. ನಾಲ್ಕು ಲೋಕಾನು ಏಕವಾಗಿ ನೀ ಬೀಸಬೇಕೆಂದು ಮಾದೇವ. ಇಲ್ಲಿ ನಾಲ್ಕು ಲೋಕಗಳು ಕೂಡ ಒಂದಾಗುವಂತೆ, ಏಕವಾಗಿ ಅಂದರೆ ಒಂದಾಗುವಂತೆ ನೀ ಬೀಸಬೇಕೆಂದು ಮಾದೇವ. ಆ ನಾಲ್ಕು ಲೋಕಗಳು ಒಂದಾಗಬೇಕೆಂದು ನೀ ಬೀಸಿದಂಥ ಗಾಳಿ ಮಳಿಗೆ ಅವು ತಿರುಗುತ್ತಿವೆ. ಈ ಕೆಂಡ ಗಣ್ಣಯ್ಯ ಮಾತಿಗೆ ನೀ ಉತ್ತರ ಹೇಳಿರೋ ಏನ್ರಪ್ಪ. ಈ ಕೆಂಡ ಅಂದರೆ ಕೆಂಡಗಣ್ಣ, ಕೆಂಪಾದ ಕಣ್ಣಿನ ಮಾತಿಗೆ ನೀವು ಉತ್ತರ ಏನಾದರೂ ಹೇಳ್ತೀರಾ? ಒಪ್ಪಿಕೊಂಡೋ ಮಾದೇವ, ನೀ ಒಪ್ಪದಂಗೆ ಮಾಡ್ತೀವಿ. ನಾವು ಒಪ್ಕೊಂಡಿದ್ದೀವಿ, ನೀನು ಹೇಳ್ದಂಗೆ ನಾವು ಕೇಳ್ತೀವಿ, ನೀ ಹೇಳ್ದಂಗೆ ನಾವು ಮಾಡ್ತೀವಿ.
ಹುಡುಗ ಜಮ್ಮನ ಕರೆದವರೆ ನೀ ಗುಡುಗಬೇಕು ಅಂದವರೆ ಗುಡುಗಮ್ಮನ ಅಂದರೆ ಸಿಡಿಲು ಗುಡುಗುಗಳನ್ನು ಕರೆದಿದ್ದಾರೆ ನೀವಿಲ್ಲಿ ಬಂದು ಗುಡುಗಬೇಕು ಅಂತ ಆಜ್ಞೆಯನ್ನು ಮಾಡಿದ್ದಾರೆ ನೀ ಮಗ ಬೊಮ್ಮರಾಯನ ಕಟ್ಟುಕೊಂಡು ನೀ ಮಾಯಾದ ಸಿಳ್ಳ ಕೊಡಬೇಕು ನಿನ್ನ ಮಗ ಬೊಮ್ಮರಾಯನ ಕಟ್ಟುಕೊಂಡು ನೀ ಮಾಯದ ಸಿಳ್ಳನ ಕೊಡಬೇಕು ಎಂಬುದಾಗಿ ಇಲ್ಲಿ ಹೇಳುತ್ತಿದ್ದಾರೆ ಅಂದರೆ ಸಾಲುಗಳ ಸಂಪೂರ್ಣ ಅರ್ಥ ಯೋಗದಲ್ಲಿ ಕುಳಿತದ್ದಂತಹ ಶಿವ ತಾನು ಸತ್ಯವಂತ ಸಂಕಮ್ಮನ ಮಕ್ಕಳಾದ ಕಾರಯ್ಯ ಬಿಲ್ಲಯ್ಯರನ್ನ ದತ್ತುವಾಗಿ ಪಡೆದಿದ್ದ ಈ ಮಕ್ಕಳನ್ನ ಪರೀಕ್ಷೆ ಮಾಡಲು ದೇವೇಂದ್ರ ವಾಯುದೇವ ಗುಡುಗ ಗಾಜಮ್ಮ ಬೊಮ್ಮರಾಯ ಇವರಿಗೆ ಸೂಚನೆಯನ್ನು ನೀಡುತ್ತಾನೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುವಂತೆ ಮಳೆಯನ್ನು ಕಳುಹಿಸುತ್ತಾನೆ ಎಂದು ದೇವೇಂದ್ರನಲ್ಲಿ ಹೇಳಿ ವಾಸುದೇವನಿಗೆ ಈ ಭೂಮಿಯನ್ನೇ ಬುಗುರಿಯಂತೆ ತಿರುಗಿಸುವಂತೆ ಸುಂಟರ ಗಾಳಿಯನ್ನು ಉಂಟು ಮಾಡು ಎಂದು ಹೇಳಿ ಗುಡುಗಾಜಮ್ಮನನ್ನು ಕರೆದು ನೀನು ಗುಡುಗಬೇಕು ನಿನ್ನ ಮಗ ಬೊಮ್ಮರಾಯ ಜೊತೆ ಸೇರಿ ಮಾಯದಂಥ ಸಿಡಿಲನ್ನು ಉಂಟು ಮಾಡಬೇಕು ಎಂದು ಹೇಳುತ್ತಾನೆ ಅಂತೆಯೇ ಕೂಡ ಆಕಾಶ ಭೂಮಿ ಒಂದಾಗುವಂತೆ ಚೆಂಡಿನ ಗಾತ್ರದ ಮಳೆಹಣಿ ಬೀಳುತ್ತದೆ ಮಳೆಯ ರೌದ್ರತೆಗೆ ಕಾಡಿನ ಆನೆ ಮೊದಲಾದ ಪ್ರಾಣಿಗಳಲ್ಲೂ ಕೂಡ ಅಲ್ಲಿ ತೇಲಿ ಹೋಗುತ್ತವೆ ಮುಂದಿನ ಸಾಲುಗಳನ್ನು ಓದುವುದರ ಮೂಲಕ ತಿಳಿಯೋಣ ನನ್ನ ಮಾದೇವ ಮಾತ ಕೇಳವ್ರೆ ಕಾರೆಂಬ ಕತ್ತಲ್ಯ ಮಾಡವ್ರೆ ಕಾರೊಂಬೆ ಕತ್ತಲ್ಯ ಮಾಡವರೆ ಜೋರಂಬ ಮಳೆಯ ಕರೆದವರೆ ಒನ್ನೂನು ಚೆಂಡುನ ಗಾತ್ರ ಹನಿಗಳು ಹಟ್ಟ ಬೆಟ್ಟಾಕೆ ಸುರಿಯಾವು ಗಂಗೆ ಸುರಿಯುವ ರವಸೂಗೆ ಭೂಮಿ ಆಕಾಶ ಒಂದಾದು ಕಾಡು ಪ್ರಾಣಿಗಳು ಮಾದೇವ ಕೊರ್ಕೊಳ್ಳಕ್ಕೆ ತೇಲ್ಯಾವು ಆನೆ ಆನೆ ಮದ್ದಾನೆ ಇಂಡು ಒತ್ಕೊಂಡೋಯ್ತಾಳೆ ಗಂಗಮ್ಮ ಇಲ್ಲಿ ನೋಡಿ ನನ್ನ ಮಾದೇವ ಮಾತನ್ನು ಕೇಳಿದಂತಹ ಕಾರೆಂಬ ಕತ್ತಲು ಕಾರ್ಗತ್ತಲನ್ನಾಗಿ ಮಾಡಿದ್ದಾರೆ ಕಾರೆಂಬ ಕಗ್ಗತ್ತಲನ್ನು ಮಾಡಿ ಜೋರಾದಂತಹ ಮಳೆಯನ್ನು ತರಿಸಿದ್ದಾರೆ ಮಳೆಯನ್ನು ಕರೆದಿದ್ದಾರೆ ಆ ಮಳೆ ಹೇಗಿದೆ ಎಂದರೆ ಒಂದೊಂದು ಹನಿಯು ಒಂದೊಂದು ಚೆಂಡಿನ ಗಾತ್ರದಲ್ಲಿ ಭೂಮಿಯ ಮೇಲೆ ಬೀಳುತ್ತಿದೆ ಸುರಿಯುತ್ತಿದೆ ಗಂಗೆ ಸುರಿಯುವಂತಹ ರಭಸಕ್ಕೆ ಆಕಾಶ ಭೂಮಿ ಎಲ್ಲ ಕೂಡ ಒಂದಾದಂತೆ ಕಾಣಿಸ್ತಾ ಇದೆ ಕಾಡು ಪ್ರಾಣಿಗಳು ಮಾದೇವ ಕರ್ಕೊಳ್ಳಕ್ಕೆ ತೇಲಾವು ಆ ಮಾದೇವ ಕೊಟ್ಟಂತಹ ಮಳೆಗೆ ಸುರಿಸಿದಂತಹ ಮಳೆಗೆ ಕಾಡು ಪ್ರಾಣಿಗಳೆಲ್ಲ ಕೂಡ ನೀರಿನಲ್ಲಿ ತೇಲಿ ಹೋಗ್ತಾ ಇದ್ದಾವೆ ಆನೆ ಆನೆ ಮದ್ದಾನೆ ಇಂಡು ಒತ್ಕೊಂಡೋಯ್ತವಳೆ ಗಂಗಮ್ಮ ಆನೆಗಳ ಇಂಡನ್ನು ಮದ್ದಾನೆಗಳ ಇಂಡನ್ನು ಒತ್ಕೊಂಡು ಹೋಗ್ತಿದ್ದಾಳೆ ಗಂಗಮ್ಮ ಮಳೆಯ ರಭಸದಿಂದ ಇಲ್ಲಿ ಗುಡುಗು ಸಿಲ್ಲಿನ ರವಸಿಗೆ ನಡುಗೋದು ನಾಲ್ಕು ಲೋಕಗಳು ಅಲ್ಲಿ ಬರ್ತಾ ಇದ್ದಂತಹ ಗುಡುಗುಗಳ ಶಬ್ದ ಹೇಗಿತ್ತು ಎಂದರೆ ನಾಲ್ಕು ಲೋಕಗಳು ನಡುಗುವಂತೆ ಇದ್ದವು ಕಡ್ಡಿ ಹಲ್ದಲ್ಲಿ ಕನ್ನಯ್ಯ ಕತ್ತತ್ತಿ ಜಗವ ನೋಡವನೆ ಆ ಕಡ್ಡಿ ಹಲ್ದಲ್ಲಿ ಕಣ್ಣಯ್ಯ ಮಾದೇವ ಕತ್ತೆತ್ತಿ ಜಗವನ್ನು ನೋಡವನೆ ಎಂದು ಬಾರದಂತಹ ಮಾರಿ ಮಳೆ ಅದು ಇಂದು ಬಂದ ಕಾರಣ ನನಗೆ ಗೊತ್ತಾಗಲಿಲ್ಲ ಕಾಣಲಿಲ್ಲ ಈ ಕೆಟ್ಟ ಗಂಗೆ ಬಿಡಲಿಲ್ಲ ನಮ್ಮ ಹೊತ್ಕೊಂಡು ಹೋಗವಳೆ ನಮ್ಮನ್ನು ಹೊತ್ಕೊಂಡು ಹೋಗಿದ್ದಾಳೆ ಆ ಹುಡುಗರು ಹೂವನ್ನು ತರಲು ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಮಳೆಯ ಒಂದು ಚಿತ್ರಣ ಇಲ್ಲಿ ಇದೆ ಕಾರಯ್ಯ ಬಿಲ್ಲಯ್ಯ ಬ್ಯಾಡರ ಕಣ್ಣಯ್ಯ ದಿಕ್ಕೆಟ್ಟು ದುಃಖ ಪಡಿತಾ ಇದ್ದಾರೆ ಇಲ್ಲಿ ಕಾಡಲ್ಲಿ ಬಂದು ಬಳಗ ಇರ್ಬೋರ್ಗೆ ಸ್ವಾಮಿ ನೀನಿಂತ ಬಂದಾನ ಕೊಟ್ಟಪ್ಪ ಬಂದು ಬಳಗ ಇಲ್ಲ ನಮಗೆ ಸ್ವಾಮಿ ನೀನೇನ ನಮಗೆ ಬಂದ ಬಳಗ ಎಲ್ಲ ಕೂಡ ನುನು ಎಂದು ಇಲ್ಲಿ ಹೇಳ್ತಾ ಇದೆ ಹುಚ್ಚು ಗಂಗಮ್ಮ ಬಂದು ನಮ್ಮ ಅಪ್ಪನ ಗುಡಿಯು ಮುಚ್ಚೋಯ್ತು ಇಂತಹ ಹುಚ್ಚು ಮಳೆಯಿಂದಾಗಿ ಹುಚ್ಚು ಗಂಗಮ್ಮನ ಆಗಮನದಿಂದ ನಮ್ಮ ಅಪ್ಪನ ಗುಡಿಯು ನನ್ನ ಅಪ್ಪನ ಗುಡಿಯು ಮುಚ್ಚಿ ಹೋಯಿತು ಶಿವನ ಗುಡಿಯು ಮುಚ್ಚಿ ಹೋಯಿತು ಇಂತೆ ದೊಡ್ಡ ಅಪ್ಪನೇ ಮುಳುಗೋದ ಮೇಲೆ ಇಂತಹ ದೊಡ್ಡ ಅಪ್ಪನೇ ಮುಳುಗಿದ ಮೇಲೆ ನಾವು ಬಾಳಿರೋದೇನೋ ಮಾದೇವ ನಾವು ಬದುಕಿರುವುದು ಆಗುವುದಾ ಎನ್ನುವಂತಹ ಅರ್ಥವನ್ನು ನೀಡುತ್ತದೆ ಇಲ್ಲಿ ಮುಂದುವರಿಯುತ್ತಾ ಇಂತಹ ದೊಡ್ಡ ಅಪ್ಪನೇ ಮುಳುಗಿದ ಮೇಲೆ ನಾವು ಬಾಳೋದಾದರೂ ಹೇಗೆ ಬಾಯಿ ಬಾಯಿ ಬಡ್ಕೊಂತಾನೆ ಸತ್ಯವಿಲ್ಲ ಬಾಡ್ರ ಕಣ್ಣಯ್ಯ ಬಾಯಿ ಬಾಯನ್ನ ಬಡ್ಕೊಂಡು ಇಲ್ಲಿ ಅಳುತ್ತಿದ್ದಾನೆ ಬೇಡ ಗುಪ್ನಕ್ಕೆ ಬಳದೋನೆ ನಾ ಬೇಡಿಕೊಳ್ತೀನಿ ಮಾದೇವ ನಾನು ನಿನ್ನನ್ನು ಬೇಡಿಕೊಳ್ಳುತ್ತಿದ್ದೇನೆ ಬಲದೋನೆ ನಾ ಬೇಡಿಕೊಳ್ಳುತ್ತಿದ್ದೇನೆ ನೀ ಬಂದು ಮುಖವ ತೋರದಿದ್ದರೆ ನೀನು ಬಂದು ನಿನ್ನ ಮುಖವನ್ನು ತೋರಿಸದೆ ಹೋದರೆ ನಾನಿಂದು ಪ್ರಾಣವನ್ನೇ ಬಿಡುತ್ತೇನೆ ನೀ ಬಂದು ಮುಖವ ತೋರದಿದ್ದರೆ ನಾನಿಂದು ಪ್ರಾಣ ಬಿಡುತ್ತೀನಿ ನೀರು ತೆರೆಯ ಬಡದಾನು ನನ್ನಪ್ಪ ತೇಲಿ ಬೀಳುತ್ತಾನ ಇಲ್ಲಿ ನೀರಿನ ತೆರೆಗಳ ರಭಸಕ್ಕೆ ನನ್ನಪ್ಪ ತೇಲಿ ಹೋಗುತ್ತಿದ್ದಾನೆ ನೀರಿನಲ್ಲಿ ನನ್ನಪ್ಪ ತೇಲಿ
ಬಿದ್ದಾನಲ್ಲೋ ನನ್ನ ಮಾಯಕಾರ ಮಾದೇವ, ನನ್ನಪ್ಪ ತೇಲಿ ಬಿದ್ದಾನಲ್ಲೋ ನನ್ನ ಮಾಯಕಾರ ಮಾದೇವ ಎಂದು ಹೇಳುತ್ತಾರೆ. ಮುಂದುವರಿಯುತ್ತಾ, ನೀರಿನ ಸುಳಿಗೆ ಮಾದೇವ ಸಿಕ್ಕಿ ಗರಗರನೆ ತಿರುಗವನೆ, ನೀರಿನ ರಭಸಕ್ಕೆ ಮಾದೇವ ಸಿಕ್ಕಿಕೊಂಡು ಗರಗರನೆ ತಿರುಗುತ್ತಿದ್ದಾನೆ ಆ ನೀರಿನಲ್ಲಿ. ಸತ್ತ ಸುತ್ತಮುತ್ತ ನೋಡವನೇ ಸತ್ವಂತ ಬ್ಯಾಡರ ಕನ್ನಯ್ಯ, ಸುತ್ತಮುತ್ತ ನೋಡ್ತಾ ಇದ್ದಾನೆ ಸತ್ಯವಂತ ಬ್ಯಾಡರ ಕನ್ನಯ್ಯ. ಇಲ್ಲಿ ನಡೀತಕ್ಕಂತಹ ಮಳೆಯ ರಭಸವನ್ನು ನನ್ನಪ್ಪ ಎಳಕೊಂಡಂಗೆ ಈ ಗಂಗೆ ನನ್ನೂ ಎಳಕೊಂಡು ಬಿಡುತ್ತಾಳೆ. ನನ್ನಪ್ಪನನ್ನು ಹೇಗೆ ಈ ಗಂಗೆ ಎಳ್ಕೊಂಡು ಹೋಗ್ತಿದ್ದಾಳೆ ಹಾಗೆ ನನ್ನನ್ನು ಕೂಡ ಎಳ್ಕೊಂಡು ಹೋಗ್ಬಿಡ್ತಾಳೆ. ಬಲಿಯ ಕಲ್ಲ ತಬ್ಬವನೇ ಬಲವಾಗಿ ಇಟ್ಕೊಂಡು ನಿಂತವನೇ. ಇಲ್ಲಿ ಅಂತಹ ಒಂದು ಸಂದರ್ಭಕ್ಕೆ ಅವನು ಅವಕಾಶವನ್ನು ಕೊಡದೆ ಶಿವನನ್ನು ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡಿದ್ದಾನೆ, ಬಲವಾಗಿ ಇಟ್ಕೊಂಡು ನಿಂತಿದ್ದಾನೆ ಬ್ಯಾಡರ ಕನ್ನಯ್ಯ. ಕಾರಯ್ಯ ಬಿಲ್ಲಯ್ಯ ನೋಡಿದರು, ಕಣ್ಣಲ್ಲೂ ನೀರು ಕೆಡಗಿದರು. ಕಾರಯ್ಯ ಬಿಲ್ಲಯ್ಯರು ಈ ದೃಶ್ಯವನ್ನು ನೋಡ್ತಾ ಕಣ್ಣಲ್ಲ ನೀರನ್ನೇ ಸುರಿಸ್ತಾ ಇದ್ದಾರೆ. ಮುಂದುವರಿಯುತ್ತಾ ಪದ್ಯದ ಸಾಲುಗಳನ್ನು ನೋಡೋಣ. ಸಾಲುಗಳ ಸಂಪೂರ್ಣ ಅರ್ಥ ಅಂದರೆ, ಇಲ್ಲಿ ಗುಡುಗಾಜಮ್ಮನನ್ನು ಕರೆದು ನೀರು ಗುಡುಗಬೇಕು, ನಿನ್ನ ಮಗ ಬೊಮ್ಮರಾಯ ಜೊತೆ ಸೇರಿ ಮಾಯದಂಥ ಸಿಡಿಲನ್ನು ಉಂಟು ಮಾಡಬೇಕು ಎಂದು ಶಿವ ಆಜ್ಞೆಯನ್ನ ಮಾಡುತ್ತಾನೆ. ಇವರ ಪರೀಕ್ಷೆಯನ್ನು ಮಾಡಲು, ಭಕ್ತಿಯ ಪರೀಕ್ಷೆಯನ್ನು ಮಾಡಲು. ಅಂತೆಯೇ ಆಕಾಶ ಭೂಮಿ ಒಂದಾಗುವಂತೆ ಚೆಂಡಿನ ಗಾತ್ರದ ಮಳೆ ಹನಿ ಬೀರ್ತಾ ಇದೆ. ಮಳೆಯರ ರೌದ್ರತೆಗೆ ಕಾಡಿನ ಆನೆ ಮೊದಲಾದ ಪ್ರಾಣಿಗಳೆಲ್ಲ ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ತೇಲಿ ಹೋಗುತ್ತಿವೆ. ಗುಡುಗು ಸಿಡಿಲ ರಭಸಕ್ಕೆ ಮೂರು ಲೋಕಗಳೇ ಬೆದರುವಂತೆ ಇದೆ. ಊತರಲು ಹೋಗಿದ್ದಂತಹ ಕಾರಯ್ಯ ಬಿಲ್ಲಯ್ಯ ಬೇಡರ ಕನ್ನಯ್ಯರು ಎಂದೂ ಬಾರದ ಭಾರಿ ಮಳೆಯನ್ನು ಕಂಡು ಕಾರಣ ತಿಳಿಯದೆ ಅವರು ಚಡಪಡಿಸುತ್ತಿದ್ದಾರೆ. ಘೋರವಾದ ಮಳೆಗೆ ಹೆದರಿ ಹುಚ್ಚು ಮಳೆಗೆ ಮಹಾದೇವನ ಗುಡಿ ಮುಚ್ಚಿ ಹೋಗುವುದನ್ನು ಕಂಡು ದೇವಾದಿ ದೇವನೇ ಹೋದ ಮೇಲೆ ನಾವು ಹೇಗೆ ಬದುಕುವುದು, ನಮ್ಮಂಥ ಬೇಡರಿಗೆ ಒಲಿದ ಮಹಾದೇವ ನಮಗೆ ನಿನ್ನ ಮುಖವನ್ನು ತೋರಿಸು, ಇಲ್ಲದಿದ್ದರೆ ನಾವು ಪ್ರಾಣ ಬಿಡುತ್ತೇವೆ ಎಂದು ದುಃಖಿಸುತ್ತಾರೆ. ಮಳೆಯ ನೀರು ಪ್ರವಾಹವಾಗಿ ಬರುವಾಗ ಶಿವಲಿಂಗವು ಕೊಚ್ಚಿ ಹೋಗುತ್ತದೆ. ಆಗ ಬ್ಯಾಡರ ಕನ್ನಯ್ಯನು ನನ್ನಪ್ಪ ಮಾದೇವ ತೇಲಿ ಹೋಗುತ್ತಿದ್ದಾನೆ, ಏನು ಮಾಡಲಿ ಎಂದು ಯೋಚನೆ ಮಾಡುತ್ತಾನೆ. ಒಂದು ಕೈಯಲ್ಲಿ ಲಿಂಗವನ್ನು, ಇನ್ನೊಂದು ಕೈಯಲ್ಲಿ ಬಲಿ ಕಲ್ಲನ್ನು ತಬ್ಬಿ ನಿಲ್ಲುತ್ತಾನೆ. ಇದನ್ನೆಲ್ಲ ನೋಡುತ್ತಿದ್ದಂತಹ ಕಾರಯ್ಯ ಬಿಲ್ಲಯ್ಯರು ಕಣ್ಣೀರು ಹಾಕುತ್ತಾ, ಶಿವನೇ ನೀನೇ ನಮ್ಮನ್ನು ಬಿಟ್ಟು ಹೋದರೆ ಗುರುವಿಗೆ ಶಿಷ್ಯರು, ಶಿಷ್ಯರಿಗೆ ಗುರುವು ಇಲ್ಲದಂತಾಗುತ್ತದೆ. ನಾವು ಸತ್ತರೂ ಚಿಂತೆಯಿಲ್ಲ, ನಿನ್ನನ್ನು ಮಾತ್ರ ಬಿಡುವುದಿಲ್ಲ. ನಮ್ಮನ್ನು ಬೇಡರ ಮಕ್ಕಳು ಗೆಡ್ಡೆ ಗೆಣಸು ತಿಂದು ಇರಲಿ ಎಂದು ಬಿಡದೆ ಹಾಲು ಹಣ್ಣು ಬೆಣ್ಣೆ ತುಪ್ಪ ಕೊಟ್ಟು ತಾಯಿಯಂತೆ ಸಲುಹಿದೆ ಎಂದು ಗೋಳಾಡುತ್ತಿದ್ದಾಗ ಮಹಾದೇವ ಅವರನ್ನು ಮೆಚ್ಚಿ ಎರಡು ಕೈಯುಗಳಿಂದ ತಬ್ಬರಿಸುತ್ತಾನೆ. ಮುಂದುವರಿಯುತ್ತಾ ಸಾಲುಗಳನ್ನು ನೋಡೋಣ. ನಮಗೆ ಬಿಟ್ಟು ಮಹಾದೇವೋ ನೀನು ಗಂಗೆಯೊಳಗೆ ಹೋದಾಯೋ, ಗುರುವಿಗೆ ಶಿಷ್ಯರೇ ಇಲ್ಲವಲ್ಲೋ, ಶಿಷ್ಯರಿಗೆ ಗುರುವೇ ಇಲ್ಲವಲ್ಲೋ. ನಾವು ಸತ್ತರೂ ಚಿಂತೆಯಿಲ್ಲ ಕಾಣು, ನಮ್ಮಪ್ಪ ಮಹಾದೇವ ಇಟ್ಕೊಳ್ತೆ. ಈ ಜಗತ್ತನ್ನಾಳುವ ಗುರುದೇವ ನಾವೋಗಿ ಇವತ್ತು ಹಿಡಿಯಾನ, ಹಳು ಬೆಣ್ಣೆ ಕೊಟ್ಟಲ್ಲ ಗುರುವೇ ಹೆತ್ತವಂಗೆ ಸಲಹುವುದೆ. ನಮಗೆ ಗೆಡ್ಡೆ ಗೆಣಸು ಕೊಡನಿಲ್ಲ, ಹಾಲು ತುಪ್ಪ ಕೊಟ್ಟಲ್ಲಪ್ಪ. ಇಂಥ ಹಾಲು ಬೆಣ್ಣೆ ಕೊಟ್ಟಪ್ಪ ನಾವೆಂದಿಗೂ ನಿನ್ನ ಮರೆಯಾವು, ಮಕ್ಕಳ ಮಾತ ಕೇಳುವರೆ ನನ್ನ ಮಕ್ಕಳಿಗೊಳಿದ ಮಾದೇವ. ತಬ್ಬಿಕೊಂಡು ಉಳಿಯುವ ಮಕ್ಕಳ ಪ್ರೇಮಕ್ಕೆ ಒಲೆದಾರು ಮಾದೇವ. ಇಂಥ ಭಕ್ತಿವಂತ ಮಕ್ಕಳ ಸ್ವಾಮಿ ತಮ್ಮ ಎಡಬಲದಲ್ಲಿ ತಬ್ಬುವರೆ. ನನ್ನ ಶಿಶು ಮಕ್ಕಳ ಪ್ರೀತಿಯಿಂದ ನಾನಾದೆ ಮಕ್ಕಳ ಮಾದೇವ. ಮಾಯಾದ ಮಳೆಗೆ ಸನ್ನೆ ಮಾಡಿ ಮೇಲಕ್ಕೆ ಕಳಿಸುತ್ತಾರೆ. ಕಾರಯ್ಯ ಕಂಡಾರೆ ಕರುಣ ನನ್ನಪ್ಪಗೆ, ಬಿಲ್ಲಯ್ಯ ಕಂಡಾರೆ ಬಲು ಪ್ರೇಮ. ಮಕ್ಕಳ ನೆತ್ತಿ ಹೆಗಲಗೊತ್ಕೊಂಡು ಗುಡಿಗೆ ಬಂದಾರು ಮಾದೇವ. ನಂಬಿದೋರ ಮನದಲ್ಲಿ ನನ್ನಪ್ಪ ತುಂಬಿ ತುಳುಕಾರು ಮಾದೇವ. ಇಲ್ಲಿ ಸಾಲುಗಳ ಅರ್ಥ, ಮಳೆಯ ನೀರು ಪ್ರವಾಹವಾಗಿ ಶಿವಲಿಂಗವು ಕೊಚ್ಚಿ ಹೋಗುತ್ತದೆ. ಆಗ ಬ್ಯಾಡರ ಕನ್ನಯ್ಯನು ನನ್ನಪ್ಪ ಮಾದೇವನನ್ನು ತೇಲಿ ಹೋಗಲು ಬಿಡುವುದಿಲ್ಲ ಎಂದು ಅವನು ಯೋಚಿಸುತ್ತಾ ಒಂದು ಕೈಯಲ್ಲಿ ಲಿಂಗವನ್ನು, ಇನ್ನೊಂದು ಕೈಯಲ್ಲಿ ಬಲಿಕಲ್ಲನ್ನು ತಬ್ಬಿ ನಿಲ್ಲುತ್ತಾನೆ. ಇದನ್ನೆಲ್ಲ ನೋಡುತ್ತಿದ್ದ ಕಾರಯ್ಯ ಬಿಲ್ಲಯ್ಯರು ಕಣ್ಣೀರನ್ನು ಹಾಕುತ್ತಾ, ಶಿವನೇ ನೀನೇ ನಮ್ಮನ್ನು ಬಿಟ್ಟು ಹೋದರೆ ಗುರುವಿಗೆ ಶಿಷ್ಯರಿಲ್ಲದೆ ಆಗುತ್ತಾರೆ, ಶಿಷ್ಯರಿಗೆ ಗುರುವು ಇಲ್ಲದಂತಾಗುತ್ತದೆ. ನಾವು ಸತ್ತರೂ ಚಿಂತೆಯಿಲ್ಲ, ನಿನ್ನನ್ನು ಬಿಡುವುದಿಲ್ಲ. ನಮ್ಮನ್ನು ಬೇಡರ ಮಕ್ಕಳು ಗೆಡ್ಡೆ ಗಣಿಸು ತಿಂದು ಇರಲಿ ಎಂದು ಬಿಡದೆ ಹಾಲು ಹಣ್ಣು ಬೆಣ್ಣೆ ತುಪ್ಪ ಕೊಟ್ಟು ತಾಯಿಯಂತೆ ಸಾಕಿದೆ ಎಂದು ಗೋಳಾಡುತ್ತಿದ್ದಾಗ ಮಹಾದೇವ ಅವರನ್ನು ಮೆಚ್ಚಿ ಎರಡು ಕೈಗಳಿಂದ ತಬ್ಬಿ ಹರಿಸುತ್ತಾನೆ. ತನ್ನ ಕನ್ನಯ್ಯನ ಕನ್ಸನ್ನೆಯಿಂದ ಮಾಯದ ಮಳೆಯು ನಿಂತು ಹೋಗುತ್ತದೆ. ಆ ಮಕ್ಕಳನ್ನು ಹೆಗಲ ಮೇಲೆ ಒತ್ತು ಗುಡುಗೆ ತರುತ್ತಾನೆ. ನಂಬಿದವ ಮನದಲ್ಲೇ ಶಿವ ತುಂಬಿ ತುಳುಕುತ್ತಾನೆ ಎಂದು ಇಲ್ಲಿ ಕವಿ
ಇಲ್ಲಿ ಪದ್ಯದಲ್ಲಿ ವಿವರಣೆಯನ್ನು ನೀಡಿದ್ದಾನೆ. ಇದಾಗಿದೆ ಪದ್ಯದ ಓದುವಿಕೆಯೊಂದಿಗೆ ಪದ್ಯದ ಸಾರಾಂಶ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.